ಯಾಕೆ ಬಂದ್ರಿ ಇಲ್ಲಿಗೆ ಯಾಕೆ ಬಂದ್ರಿ ಅಂದ್ರೆ ದುಡ್ಡಿಸ್ಕೊಳಕೆ ದಣಿಗಳು ಕರೆದಿದ್ದಾರೆ ಅಂತ ಮೊನ್ನೆ ಅಷ್ಟೇ ಅವತ್ತು ಅವರಲ್ಲ ನನ್ನ ಜೊತೆ ವ್ಯವಹಾರ ಮಾಡಿದ್ದು ನೀವು ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದು ನನ್ ಕೊಡಿ ಹಾಗಿದ್ರೆ ಮಾತ್ರ ರಿಜಿಸ್ಟರ್ ಮಾಡ್ಕೊಡ್ತೀನಿ ಅಷ್ಟೇ ಇಲ್ದಿದ್ರೆ ಇದು ಎಲ್ಲಿಗ್ ಬೇಕಾದ್ರೂ ಹೋಗ್ಲಿ ನಾನು ಹೋರಾಡ್ತೀನಿ ಏನಾದ್ರೂ ಕೊಡ್ಲಿಲ್ಲ ಅಂದ್ರೆ ಎಲ್ರು ಮನ ಬೀದಿಗ್ ತರ್ಬೇಕಾಗುತ್ತೆ ಇಂದ್ರಾಣಿ ಈ ವಿಷಯ ಬೀದಿಗೆ ಬಂದ್ರೆ ಸಚ್ಚಿ ಮರ್ಯಾದೆ ಏನಾಗುತ್ತೆ ಅಂತ ತಿಳ್ಕೊಂಡಿದ್ಯೇನೆ ಏನೇ ಆಗಿದೆ ನಿನ್ ತಲೆಗೆ ನನ್ ತಲೆ ಕೆಟ್ಟಿಲ್ಲ ನನ್ ತಲೆಯಲ್ಲಿ ಬುದ್ಧಿ ಇದೆ ಅದಕ್ಕೆ ಹೇಳ್ತಾ ಇರೋದು ಆದ್ರೆ ನಿನ್ ಮಗನ್ ತಲೆಲೆ ಜೇಡಿ ಮಣ್ ತುಂಬ್ಕೊಂಡಿದೆ ಅವಳು ಯಾರೋ ಮಯೂರಿ ಬಂದು ಸೈಟ್ ಕೊಡಿ ಅಂತ ಕೇಳಿದ್ಲು ಅದಕ್ಕೆ ನಾನ್ ದುಡ್ಡು ಕೊಟ್ಬಿಡಕ್ಕಾಗತ್ತಾ ಅಲ ಬೇಗ ಕತ್ ಬಿಡಮ್ಮ ಇಲ್ದಿದ್ರೆ ಎಲ್ರಿಗೂ ತೊಂದ್ರೆನೆ ಅದಕ್ಕೆ ನಿಮ್ದಷ್ಟಿದ್ಯೋ ಅಷ್ಟು ನೋಡ್ಕೊಳ್ಳಿ ಎಲ್ಲ ವಿಷಯಕ್ಕೂ ಮುಗ್ದ ಬರಬೇಡಿ ನೋಡಿ ಮೇಡಮ್ ದುಡ್ಡು ಕೊಟ್ರೆ ಸರಿ ಇಲ್ಲ ಅಂದ್ರೆ ನಿಮ್ ಅಣ್ಣನ ಹತ್ರ ಒಂದ್ ಈ ಜಮೀನು ವಿಷಯಕ್ಕೆ ಬರಲ್ಲ ಅಂತ ಇದಾಗ್ದೇ ಹೋದ್ರೆ ನಾನ್ ದುಡ್ ಬರೋವರ್ಗೋ ನಾನ್ ಈ ಮನೆ ಬಿಟ್ಟು ಹೋಗಲ್ಲ ನಾನು ಈ ಜಾಗ ಬಿಟ್ಟೋಗಲ್ಲ ಅಂದ್ರೆ ಬಿಟ್ಟೋಗಲ್ಲ ನಮ್ಮ ಮನೆಗೆ ಬಂದು ಗಲಾಟೆ ಮಾಡ್ತಿದ್ಯಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಆಚೆ ಹಾಕಿಸ್ತೀನಿ ನೀವ್ ಮಾಡ್ತಿರೋದು ತುಂಬಾ ದೊಡ್ಡ ತಪ್ಪು ಮೇಡಮ್ ತಪ್ಪಾಗುತ್ತೆ ಇದು ನೀನು ಒಂದಲ್ಲ ಒಂದು ವರ್ಷ ಇಲ್ಲೇ ಕೂತಿದ್ರು ನಿನಗೊಂದು ನಯ ಪೈಸಾನು ಕೊಡಲ್ಲ ಮೊದ್ಲಾಗಿದ್ದಿದ್ರೆ ನಿನ್ನ ಹತ್ರ ಆಗಿ ತಗೊಂಡಲ್ಲ

ಅಮ್ಮ ನೀರ್ ತಂದು ಏನಾದರೂ ಏನಾದ್ರೂ ಕೊಡ್ಲಿಲ್ಲ ಅಂದ್ರೆ ಎಲ್ರ ಮನ ಬೀದಿಗೆ ತರ್ಬೇಕಾಗತ್ತೆ ಮೊದ್ಲಾಗಿದ್ದಿದ್ರೆ ನಿನ್ನ ಹತ್ರ ವೈಟ್ ಆಗಿ ತಗೊಂಡಲ್ಲ ಆ ಎರಡು ಕೋಟಿ ಆದರೂ ಕೊಡೋಣ ಅನ್ಕೊಂಡಿದ್ದೆ ಹೇಗೆ ಇಷ್ಟ ಅವಮಾನ ಆದ್ಮೇಲೆ ಅದು ಕೊಡೋಣ ಅಮ್ಮ ಅಮ್ಮಾ ಏನ್ ಯೋಚನೆ ಮಾಡ್ತಿದ್ಯಾ ಇಂದ್ರಾಣಿ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅವಳನ್ನ ಬದಲಾಯಿಸ ನನ್ನ ಯೋಚನೆ ಅದಲ್ಲ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಹೇಳಿರೋ ಕಷ್ಟಗಳು ಒಂದೊಂದೇ ಬರ್ತಾ ಇದೆಯಲ್ಲ ಅಂತ ಭಯ ಆಗ್ತಾ ಇದೆ ಏನಮ್ಮ ನಿನ್ನ ಮಾತಿನ ಅರ್ಥ ಯಾವತ್ತೂ ಈ ಮನೆ ಹೊತ್ಸಲು ಮೆಟ್ಲು ತುಳಿದಂತ ಪೊಲೀಸ್ನವರು ಮನೆಗೆ ಬಂದ್ರು ನನ್ ಮಗಳಿಗೆ ಬೇಡಿ ಹಾಕ್ತೀನಿ ಅಂದ್ರು ಇದು ಹೀಗೆ ಮುಂದುವರೆದ್ರೆ ಶುಕ್ರವಾರ ಅದಾಗಬಹುದು ಈ ಮನೆ ಮರ್ಯಾದೆ ಒಂದು ಕಡೆ ಆದ್ರೆ ಸಚ್ಚಿ ಜೀವನ ಇನ್ನೊಂದು ಕಡೆ ನಾನು ಅನ್ಕೊಂಡಿರೋ ಕೆಟ್ಟ ದಿನಗಳು ಹತ್ರ ಬರ್ತಾ ಇದೆ ಅಂತ ಅನಿಸ್ತಾ ಇದೆ ಹೀಗೆ ಆದ್ರೆ ಏನ್ ಗತಿ ನಾನೇನ್ ಮಾಡ್ಲಿ ಸಚಿ ಬದುಕಿನಲ್ಲಿ ಕಂಟಕ ಅಂದಿದ್ರು ಇದೆಲ್ಲ ಅದೇನಾ ಅಮ್ಮ ದೇವಸ್ಥಾನಕ್ಕೆ ಹೋಗಿ ಏನು ಅಂತ ದೇವರಲ್ಲಿ ಹರಕೆ ಹೊತ್ಕೊಂಡು ಬರೋಣ್ವಾ ದೈವ ಬಲ ಇರ್ಬೇಕು ಅದ್ರ ಜೊತೇಲಿ ನಮ್ಮ ಪ್ರಯತ್ನನೂ ಇರಬೇಕು ಸಚ್ಚಿ ಮದ್ವೆನ ಯಾವ ಕಾರಣಕ್ಕೂ ಮುಂದೆ ಹಾಕಬಾರ್ದು ಇದಕ್ಕೆಲ್ಲ ಪರಿಹಾರ ಮಯೂರಿನ ಸಚ್ಚಿ ಕೊಟ್ಟು ಮದ್ವೆ ಮಾಡೋದು ಇಲ್ಲದೆ ಇದ್ರೆ ಈ ಕಣ್ಣಿಂದ ಇನ್ನೂ ಕೆಟ್ಟದ್ ನೋಡ್ಬೇಕಾಗುತ್ತೆ ಆದ್ರೆ ಅಮ್ಮ ಇನ್ನು ನಾವು ಮದ್ವೆ ಪ್ರಯತ್ನನೆ ಮಾಡ್ಲಿಲ್ಲ ಇನ್ನು ತಡ ಮಾಡೋದು ಬೇಡ ಮಾಧ್ವಿನ ಕರ್ಸು ಮದ್ವೆ ಮಾತುಕತೆ ಮುಗಿಸ್ಬಿಡೋಣ ಅಮ್ಮ ಮನೆಯಲ್ಲಿ ಯುದ್ಧನೇ ನಡೀತಾ ಇದೆ ಇನ್ ಅವ್ರು ಬಂದ್ರೆ ಕೆಲ್ಸ ಕೆಡತ್ತಮ್ಮ ಅದು ಸರಿನೆ ಮಾಧವಿನ ಎಲ್ಲರ ಬರ ಕೇಳಿ ನೀನು ಹೋಗು ಈಗ ನಾವ್ ಇಬ್ರು ಹೋಗ್ಬಾರ್ದು ಇಂದ್ರಾಣಿ ಇಂತ ಪರಿಸ್ಥಿತಿಯಲ್ಲಿ ಏನ್ ಬೇಕಾದ್ರೂ ಮಾಡ್ತಾಳೆ ನೋಡು ನಾನು ಇಲ್ಲೇ ಅಂತೇಳಿ ನೀನು ಹೋಗಿ ಮಾಧವಿ ಹತ್ರ ಮಾತಾಡ್ಕೊಂಡ್ವ ನಾನ್ ಹೇಳಿದೆ ಅಂತ ಹೇಳು ಸಾಧ್ಯವಾದಷ್ಟು ಹತ್ರ ಲಗ್ನದಲ್ಲಿಯೇ ಮದುವೆ ಫಿಕ್ಸ್ ಮಾಡು ಮೊದಲು ಮಾದ್ವಿಗ್ ಫೋನ್ ಮಾಡು ಇದು ಯೋಚನೆ ಮಾಡೋ ಸಮಯ ಅಲ್ಲ ಅಮ್ಮ ಮದುವೆ ಅಂದರೆ ಸುಮ್ಮನೆ ಆಗುತ್ತಾ ಇಲ್ಲಿ ಸಚ್ಚಿ ಒಪ್ಪೋದು ಬೇಡ್ವಾ ಅಲ್ಲಿ ಮಯೂರಿ ಒಪ್ಪೋದು ಬೇಡ್ವಾ ಸಚ್ಚಿನ ಒಪ್ಸೋ ಜವಾಬ್ದಾರಿ ನಂದು ಸರಿ ಮಾದ್ರೆ ಹೇಗೆ ತಾಯಿ ಕಣೆ ನಾನು ನನ್ನ ಮಾತು ಇಲ್ಲ ಅನ್ನೋದಕ್ಕೆ ಅವನಿಗ ಆಗೋದೇ ಇಲ್ಲ ಹಾಗೆ ಅವನಿಗೆ ಹೇಗೆ ಒಪ್ಪಿಸ್ಬೇಕನ್ನೋದು ನನಗೆ ಗೊತ್ತಿದೆ ನೀನು ಮಾಧ್ವಿ ಜೊತೇಲಿ ಮಾತಾಡಿ ಮಯೂರಿ ಮನ್ಸಲ್ಲಿ ಏನಿದೆ ತಿಳ್ಕೊ ಫೋನ್ ಮಾಡು ಹಲೋ ನಮಸ್ಕಾರ ಮೇಡಂ ನೀವೇನ್ ನನಗ್ ಫೋನ್ ಮಾಡ್ಬಿಟ್ಟಿದೀರಾ ಮಾಧ್ವಿ ಅವ್ರೆ ನಾನು ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಅರ್ಜೆಂಟ್ ಇದೆ ಮನೇಲಿ ಸಿಗೋದ್ ಬೇಡ ಹೊರಗೆಲ್ಲಾದ್ರೂ ಬಾ ನೀವೆಲ್ಲಿ ಹೇಳ್ತೀರಾ ಅಲ್ಲಿ ಸರಿ ಆಗ್ಬೋದು ಮೇಡಮ್ ಮೇಡಮ್ ನಮ್ಮಿಂದ ಏನಾದರೂ ಅಯ್ಯಯ್ಯೋ ಹಾಗೇನು ಇಲ್ಲ ಎಲ್ಲ ಒಳ್ಳೇದಕ್ಕೆ ಒಳ್ಳೇದಕ್ಕೆ ಬರ್ತಾ ಇದ್ದೀನಿ ಅಮ್ಮ ಹೋಗ್ಬರ್ತೀ ಇಪ್ಪತ್ತು ವರ್ಷದ ಹಿಂದೆ ನೀನು ಬುಟ್ಟಿಯಲ್ಲಿ ತೇಳ್ಕೊಂಡು ಬಂದಿಯಲ್ಲ ಆಗ ಆಗ ನಾನು ಯೋಚನೆ ಮಾಡಬೇಕಾಗಿತ್ತು ನಮಗ್ ಗೊತ್ತಾಗ್ಲಿಲ್ಲ ನೀನು ಕೋಗಿಲೆ ಮರಿ ಅಂತ ಎಷ್ಟೇ ಆದರೂ ಹೀನ್ ಸುಳಿ ಓಡ್ಸುದ್ರೆ ಹೋಗುತ್ತಾ